ಮಾಜಿ ಶಾಸಕ ನಂಜುನ್ ಸ್ವಾಮಿ ಹಾಲಿ ಶಾಸಕ ಮಹೇಶ್ ಇಬ್ಬರು ನಡುವೆ ಟಿಕೆಟ್ ಸಂಘರ್ಷ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆದ್ದೆ ಗೆಲ್ತೀವಿ ಸರ್ ಎತ್ತಿಯರಿಗೆ ಕೋಣ ನೀರಿಗೆ ಅಂತ ವಿಜೇಂದ್ರ ಒಂದಿಕ್ಕು ವಿ ಸೋಮಣ್ಣ ಒಂದಿಕ್ಕು ಅವರವರೇ ಬೈದಾಡ್ಕತ್ತಾರೆ ಅದಕ್ಕೆ ನಾಲ್ಕು ಮಾಡ್ತೀರಿ ಸಾಧ್ಯನಾ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬಿ ನಮ್ಮ ಪಕ್ಷ ನಾಲ್ಕು ಕ್ಷೇತ್ರದಲ್ಲೂ ಗೆಲ್ಲುವಂತ ಶಕ್ತಿಯನ್ನು ತುಂಬುತ್ತಾರೆ ಅನ್ನೋ ಭರವಸೆ ನಮ್ಮ ಇಡೀ ಜಿಲ್ಲೆಯ ಕಾರ್ಯಕರ್ತರಲ್ಲಿ ಒಂದು ಇದೆ ಸರ್ ಅಭಿಪ್ರಾಯ ಇದೆ ಈ ಸಲ ಚಾಮರಾಜನಗರದಲ್ಲಿ ನಾಲ್ಕಕ್ಕೆ ನಾಲ್ಕು ಗೆಲ್ತೇವೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಮಂಡ್ಯದಲ್ಲಿ ಇವತ್ತು ಬಿಜೆಪಿ ನಾಯಕರು ರಣಕಹಳೆ ಮಂಡ್ಯ ಹಾಸನ ಚಾಮರಾಜನಗರ ಮೈಸೂರು ಸೇರಿದಂಗೆ ರಾಮನಗರದವರು ಸೇರ್ಕೊಂಡು ಮಂಡ್ಯದಲ್ಲಿ ಜಾತ್ರೆ ಮಾಡಿದ್ರು ಬಿಜೆಪಿ ಅವರು ನನ್ನ ಜೊತೆಗೆ ಈಗ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದವರು ಸಿಕ್ಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಸಹಜವಾಗಿ ಸಹಜವಾಗಿ ಎತ್ತೋರ್ ಹೆಗಡ ಮುದ್ದ ಅವ್ರು ಗೆಲ್ತೀವಿ ಅಂತಾರೆ ಎಷ್ಟು ಗೆಲ್ತಾರೆ ಯಾಕೆ ಗೆಲ್ತಾರೆ ಅಂತ ಕೇಳ್ತೀನಿ ನಮಸ್ಕಾರ ನಮಸ್ಕಾರ ಸಾಹೇಬ್ರೆ ನಮ್ಮ ಹೆಸರು ನನ್ನ ಹೆಸರು ಮಹೇಶ್ ಅಂತೇಳಿ ಕೊಳ್ಳೇಗಾಲ ಕ್ಷೇತ್ರದ ಯಳಂದೂರು ಮಂಡಲದ ಅಧ್ಯಕ್ಷ ಆಗಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಖಂಡಿತ ಖಂಡಿತ ಅದೇ ಈಗ ಬಿಎಸ್ಪಿ ಎಂಎಲ್ಎ ಈಗ ನಿಮ್ಮ ಎಂಎಲ್ಎ ಆಗ್ಬಿಟ್ಟವ್ರೆ ಖಂಡಿತ ಓಕೆ ಮುಂದಿನ ಕತೆ 2023 ಕ್ಕೆ ಏನು ಮಾಡ್ತೀರಿ 2023 ಕ್ಕೆ ಸರ್ ಜನಾಭಿಪ್ರಾಯ ಹಾಗೂ ನಮ್ಮ ಕಾರ್ಯಕರ್ತರ ದೃಢವಾದ ನಿರ್ಧಾರದಿಂದ ಕೊಳ್ಳೇಗಾಲ ಕ್ಷೇತ್ರನ ಅತಿ ಉನ್ನತವಾದಂಥ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆದ್ದೇ ಗೆಲ್ತೀವಿ ಸರ್ ಯಾಕಂತಂದ್ರೆ ಸರ್ ಟಿಕೆಟ್ ವಿಷಯದಲ್ಲಿ ನಾನು ಕಳೆದ 20 ವರ್ಷದಿಂದ ಕೂಡ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಟಿಕೆಟ್ ನಮ್ಮ ಪಕ್ಷ ಯಾರಿಗೆ ಘೋಷಣೆ ಮಾಡಿದ್ರು ಕೂಡ ನಾವು ಅವರನ್ನ ಗೆಲ್ಲಿಸುವಂಥ ಕೆಲಸದಲ್ಲಿ ನಾವೆಲ್ಲ ಕಾರ್ಯಕರ್ತರು ಕೂಡ ಒಗ್ಗೂಡಿ ನಾವು ಮಾಡ್ತೀವಿ ಅನ್ನೋ ಭರವಸೆ ನಾವು ಕೊಡ್ತೀವಿ ಮಾಜಿ ಶಾಸಕ ನಂಜುನ್ ಸ್ವಾಮಿ ಹಾಲಿ ಶಾಸಕ ಮಹೇಶ್ ಇಬ್ಬರು ನಡುವೆ ಟಿಕೆಟ್ ಸಂಘರ್ಷ ಪಾರ್ಟಿ ಓಡ್ತಾನ ಲಾಭನ ಸರ್ ಇಬ್ಬರನ್ನು ಒಂದು ಮಾಡಿ ಯಾರಾರೋ ಒಬ್ಬರಿಗೆ ಟಿಕೆಟ್ ಕೊಟ್ಟು ಪಕ್ಷ ಅವ್ರನ್ನ ನಿಭಾಯಿಸುವಂಥ ಶಕ್ತಿ ನಮ್ಮ ಪಕ್ಷಕ್ಕಿದೆ ಅನ್ನೋ ಮಾತನ್ನು ಹೇಳ್ತೀನಿ ಸರ್ ನಾನು ಓಕೆ ಈಗ ನಾಲ್ಕು ವಿಧಾನಸಭಾ ಕ್ಷೇತ್ರ ಒಂದು ಎರಡೂವರೆ 3000 ಕಳ್ಕೊಂಡ್ರಿ ಅನೂರ್ನ 3000 ಮಲ್ಲಿಕಾರ್ಜುನಪ್ಪ ಸೋತ್ರು ಚಾಮರಾಜನಗರ ಈ ಸರ್ ಏನು ಕತೆ ಸರ್ ಈಗ ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಈ ಚುನಾವಣೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರಗಳಿಗೂ ಕೂಡ ಗೆಲ್ಲುವಂತಹ ಆತ್ಮವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿದೆ ಸರ್ ಕಳೆದ ಬಾರಿ ಲೀಡರ್ಗಳಿಂದ ವ್ಯತ್ಯಾಸ ಆಗಿತ್ತು ಸರ್ ಕಾರ್ಯಕರ್ತರು ಕೂಡ ನಾವು ನಾಲ್ಕು ಕ್ಷೇತ್ರದಲ್ಲಿ ನಮ್ಮದೇ ಆದ ಎಮ್ ಎಲ್ಎಗಳನ್ನ ನಾವು ಗೆಲ್ಲಿಸ್ಕೊಳ್ಳೇಬೇಕು ನಮಗೆ ಆದಂಥ ಒಂದು ಶಕ್ತಿ ಬೇಕು ಅನ್ನೋ ಅಭಿಪ್ರಾಯದಿಂದ ಇವತ್ತು ಪಕ್ಷ ಯಾರನ್ನ ನಿರ್ಣಯ ಮಾಡಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುತ್ತೆ ಅವರನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕರ್ತರು ಹಾಗೂ ಅಲ್ಲಿನ ಮತದಾರರು ತೀರ್ಮಾನ ಮಾಡಿದ್ದಾರೆ ಸಾಹೇಬ್ರೆ ಇವತ್ತು ಎತ್ತಿಯರಿಗೆ ಕೋಣ ನೀರಿಗೆ ಅಂತ ವಿಜೇಂದ್ರ ಒಂದಿಕ್ಕು ವಿ ಸೋಮಣ್ಣ ಒಂದಿಕ್ಕು ಅವರವರೇ ಬೈದಾಡ್ಕತ್ತಾರೆ ಅದಕ್ಕೆ ನಾಲ್ಕು ಮಾಡ್ತೀರಿ ಸಾಧ್ಯನಾ ಸರ್ ಖಂಡಿತ ಸಾಧ್ಯ ಒಂದು ವಿಚಾರ ಹೇಳ್ತೀನಿ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇರೋ ಅಣ್ಣ ತಮ್ಮಿಂದರಲ್ಲೇ ವಿರಸ ಮನಸ್ತಾಪ ಜಗಳಗಳಾಗಿ ಯಾವುದಾದ್ರು ಒಂದು ಶುಭ ಕಾರ್ಯಕ್ರಮ ಬಂದಾಗ ಒಳ್ಳೆಯದು ಕೆಟ್ಟದ್ದು ಎಲ್ಲರಿಗೂ ಸೇರ್ತಲ್ಲ ಸರ್ ಅದೇ ಥರ ಚುನಾವಣಾ ಸಂದರ್ಭ ಬಂದಾಗ ಖಂಡಿತವಾಗಿ ರಾಜ್ಯದ ನಾಯಕರು ಎಲ್ಲರೂ ಒಟ್ಟಾಗಿ ಸೇರಿ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬಿ ನಮ್ಮ ಪಕ್ಷ ನಾಲ್ಕು ಕ್ಷೇತ್ರದಲ್ಲೂ ಗೆಲ್ಲುವಂಥ ಶಕ್ತಿಯನ್ನು ತುಂಬುತ್ತಾರೆ ಅನ್ನೋ ಭರವಸೆ ನಮ್ಮ ಇಡೀ ಜಿಲ್ಲೆಯ ಕಾರ್ಯಕರ್ತರಲ್ಲಿ ಒಂದು ಇದೆ ಸರ್ ಅಭಿಪ್ರಾಯ ಇದೆ ಅಭಿಪ್ರಾಯ ನಿಮಗೆಲ್ಲ ವಿಶ್ವಾಸ ಐತೆ ನಗರ ಮಂಡ್ಯ ಮೈಸೂರು ಹಾಸನ ರಾಮನಗರ ಸೇರ್ಕೊಂಡು ಕಾರ್ಯಕ್ರಮ ಮಾಡಿದ್ರಿ ಸೋಮಣ್ಣ ಅವ್ರು ಕಾಣಲಿಲ್ಲ ಮತ್ತೆ ಸರ್ ಅದು ದೊಡ್ಡ ಮಟ್ಟದ ರಾಜಕಾರಣ ಇವತ್ತು ರಾಜ್ಯ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ನೀವೆಲ್ಲ ಅಣ್ಣ ತಮ್ಮ ದೋಸ್ತು ಅವು ಇವು ಅಂತೀರಿ ಮೇಲ್ಗಡೆ ಅವ್ರು ಸರಿಯಿಲ್ಲ ನಿಮ್ಮ ನಾಯಕರು ಅಂದ್ರೆ ಹೆಂಗ್ ಅಧಿಕಾರಕ್ಕೆ ಬರ್ತೀರಿ ಹೆಂಗ್ ಗೆಲ್ತೀರಿ ಖಂಡಿತವಾಗಿ ಇದೊಂದು ವಿಚಾರ ಹೇಳ್ತೀನಿ ನಾವು ನಾನು ಮೊದಲೇ ಒಂದು ತಮಗೊಂದು ವಿನಂತಿ ಮಾಡಿದೆ ರಾಜ್ಯದ ವರಿಷ್ಠರಲ್ಲಿ ಸಣ್ಣ ಪುಟ್ಟ ಲೋಪದೋಷ ಆದರೂ ಸರಿಪಡಿಸೋ ಅಂತ ಶಕ್ತಿ ರಾಜ್ಯದವ್ರಿಗಿದೆ ಖಂಡಿತ ಇದೆ ಸರ್ ಸರಿ ಮಾಡ್ತೀರ ಅನ್ನೋ ಭರವಸೆ ಇದೆ ನಮ್ಮಲ್ಲಿ ಸರ್ ಲೀಡರ್ಗಿಂತ ಕಾರ್ಯಕರ್ತ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಒಲವಿದನ ಸರ್ ಖಂಡಿತವಾಗಿ ಈ ಬಾರಿ ಸೀಟ್ ಗೆಲ್ತೀರಿ ಸರ್ ನಾವು ಈ ಸರಿ 150 ಸೀಟ್ ಅಂತ ಗೆದ್ದೇ ಗೆದ್ದು ಖಂಡಿತವಾಗಿ ಈ ಸರಿ ರಾಜ್ಯ ಸರ್ಕಾರ ಮತ್ತೆ ಬಿಜೆಪಿ ಕಮಲಾಳದಲ್ಲಿ ಯಾವುದೇ ಥರದ ಅಭಿಪ್ರಾಯ ಇಲ್ಲ ಸರ್ ಭಿನ್ನಾಭಿಪ್ರಾಯ ಇಲ್ಲ ಓಕೆ ಭಾಳ ಆತ್ಮವಿಶ್ವಾಸ ನಾನು ಆಗಲೇ ಹೇಳಲ್ಲ ಎತ್ತೋರ್ಗೆ ಹೆಗಣ ಮುದ್ದು ಹೆಂಗಿರೋ ನಾಲ್ಕು ಅಂತೀರಿ ಆದರೆ ನಿಮಗೆಲ್ಲ ಆತ್ಮವಿಶ್ವಾಸ ಶಬೇಕರ್ ಪಾರ್ಟಿಗೋಸ್ಕರ ದುಡಿತೀರಿ ನಾಯಕರುಗಳು ಸರಿ ಹೋಲಿಲ್ಲ ಅಂತಂದರೆ ನೀವೇನು ಬಡ್ಕೊಂಡ್ರು ಅದೇ ಕತೆ ಏನೇ ಓಕೆ ನಿಮಗೆ ವಿಶ್ವಾಸ ಓಕೆ ತಮ್ಮ ಹೆಸರು ಅನಿಲ್ ಅಂತೇಳಿ ಊರವರು ಯಳಂದೂರು ಹಾಂ ಬಿ ಜೆ ಪಿಗೆ ಒಲವಿದೆ ನಮ್ಮ ಏನು ಅನ್ನೂರಲ್ಲೂ ಬಿ ಜೆ ಪಿ ಒಲವಿದೆ ಯಾರು ಅನ್ನೂರಲ್ಲಿ ಪಕ್ಷ ಯಾರು ನಿರ್ಣಯ ಮಾಡುತ್ತೋ ಅವರಲ್ಲೂ ಟಿಕೆಟ್ ಸೋಮಣ್ಣ ಏನಾರು ಬರ್ತಾರ ಇಲ್ಲ ಅವರು ಸೋಮಣ್ಣ ಬರಲ್ಲ ಅಂತ ಘೋಷಣೆ ಮಾಡಿದಾರಲ್ಲ ಪಿತ್ತನ್ಗ ಇಲ್ಲ ವೆಂಕಟೇಶ್ಗ ಇಲ್ಲ ಇನ್ಯಾರಿಗೆ ಪಕ್ಷದ ವರಿಷ್ಠರು ಯಾರು ತೀರ್ಮಾನ ಮಾಡ್ತಾರೋ ಅವ್ರು ಟಿಕೆಟ್ ತಗೊಂಡ್ ಬರ್ತಾರೆ ನೀವು ಕಡೆಗಳ ತೀರ್ಮಾನ ಮಾಡಿದ್ರೆ ಅಲ್ಲ ಎಕ್ಸಾಮ್ಗೆ ಈಗಲಿಂದ ಹೋದ್ರೆ ನೂರಲ್ಲಿ ಏನೋ ಮಾಡ್ಬೋದು ಕಡೆಗಳಿಗೆ ಹೋದ್ರೆ ಮಾಸ್ಕ್ ಬರೋದಿಲ್ಲ ಬಿದೋಗ್ಬಿಡ್ತೀರಿ ಅಲ್ಲಿ ಬಂದ್ಬಿಟ್ಟು ಇಲ್ಲ ಇಲ್ಲ ಆ ಥರ ಏನಿಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ 4 ತಿಂಗಳ ಮುಂಚೆನೆ ಚುನಾವಣಾ ಅಭ್ಯರ್ಥಿಗಳು ಘೋಷಣೆ ಮಾಡ್ತಾರೆ ಈ ಸತಿ 4 ತಿಂಗಳ ಮುಂಚೆನೆ ಇನ್ನು 4 ತಿಂಗಳಿದೆ 4-5 ತಿಂಗಳಿದೆ ನಗರಕ್ಕೆ 4-4 ಗೆಲ್ತೀವಿ ಈ ಸರಿ
ಯಾಕಂದ್ರೆ ಇಲ್ಲ 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 ಈ ಸತಿ ಕರೆಕ್ಟ್ ಆಗಿ 4ಕ್ಕೆ 4 ಗೆಲ್ತೀವಿ ಯಾಕಂದ್ರೆ ಅನೂರಲ್ಲಿ ಕೇವಲ ಬರಿ 2 2.5000 ಮತಗಳ ಅಂತರದ ಹೇಳ್ತಾರೆ ಅದನ್ನೇ ಪ್ಯಾಚ್ ಅಪ್ ಮಾಡ್ಕೊಳ್ಳಕಾಗಲಿಲ್ಲ ಇನ್ನುವೆ ಇವಾಗ ಮಾಡ್ತೀವಿ ಈ ಸತಿ ಮಾಡ್ತೀವಲ್ಲ ರಾಜ್ಯದ ವರಿಷ್ಠರು ಬಂದು ಮಾತಾಡ್ತಾರೆ ಈ ಸಲಿ ಚಾಮರಾಜನಗರದಲ್ಲಿ 4ಕ್ಕೆ 4 ಗೆಲ್ತೀವಿ ಹೆಸರು ಸರ್ ರಾಜಣ್ಣ ಅಂತ ನಿಮ್ಮ ದೇವ ಕ್ಷೇತ್ರ ನಮ್ಮದು ಕೊಳಗಲನೆ ಕೊಳಗಲ ವಿಧಾನಸಭಾ ಕ್ಷೇತ್ರ ನಿಮ್ಮಲ್ಲಿ ಮಹೇಶ್ ವರ್ಸಸ್ ನಟ್ಟುನ್ ಸ್ವಾಮಿ ಕಾಳಗ ಮುಗಿತದ ಇಲ್ವಾ ಇಲ್ಲ ಸರ್ ಅದು ವರಿಷ್ಠರ ತೀರ್ಮಾನ ಏನು ಇಲ್ಲ ದೊಡ್ಡ ವ್ಯಕ್ತಿ ದೊಡ್ಡ ಇವರದಲ್ಲಿ ಹೌದು ಕಾರ್ಯಕರ್ತರು ಏನು ದೊಡ್ಡ ಯಾವುದೋ ವ್ಯಕ್ತಿಗಳು ಕೊಟ್ಟರು ಸಣ್ಣ ಪುಟ ವ್ಯತ್ಯಾಸ ಇಲ್ಲದೆ ನಾವು ಇದು ಮಾಡ್ಕೊಂಡು ಒಬ್ಬರು ಟಿಕೆಟ್ ಬಿಸರೆ ಪಾರ್ಟಿ ಯಾರು ಬಿಡಲ್ವಾ ಯಾರು ಬಿಡ ಸರ್ ಖಂಡಿತ ಯಾರು ಬಿಡಲ್ಲ ಪಪ್ಪ ಬಹಳ ಸಾಧು ಅಂತ ಕಾಣ್ತಿದ್ರು ತುಂಬಾ ಕೂಲಾಗಿ ಹೇಳ್ತವ್ರೆ ಕಾರ್ಯಕರ್ತರು ಬಹಳ ಖುಷಿ ಅರೆ ನಾಯಕ ಅಡ್ಜಸ್ಟ್ ಆಗಬೇಕಷ್ಟೇ।